ವೀಕ್ಷಕರೇ ಈಗ ನಾವು ಲಿಬ್ರೆ ಆಫೀಸ್ ಕ್ಯಾಲ್ಕ್ ಫೈಲ್ನಲ್ಲಿ ಡೇಟಾವನ್ನು ಕಟ್ ಪೇಸ್ಟ್ ಅಥವಾ ಕಾಪಿ ಪೇಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ನಾನು ಅದಕ್ಕೋಸ್ಕರ ಒಂದು ರಿಸಲ್ಟ್ ಅನಾಲಿಸಿಸ್ ಡಾಟ್ ಓ ಡಿ ಎಸ್ ಅಂತ ಒಂದು ಫೈಲನ್ನು ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ನಮ್ಮ ಮುಂದಿನ ಎಲ್ಲ ಆಫೀಸ್ ಲಿಬ್ರೆ ಆಫೀಸ್ ಕ್ಯಾಲ್ಕನ್ನು ಕಲಿಯೋದಕ್ಕೆ ಬೇಕಾದಂಥ ಕೆಲವು ಫೀಚರ್ಗಳನ್ನೆಲ್ಲ ಅಳವಡಿಸಬಹುದಾದಂಥ ಒಂದು ಡೇಟಾವನ್ನು ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ. ಈಗ ಅದನ್ನು ಓಪನ್ ಮಾಡ್ತೀನಿ. ಇಲ್ಲಿ ನಾನೊಂದು ರಿಸಲ್ಟ್ ಅನಾಲಿಸಿಸ್ ಒಂದು ಮಾಡೆಲ್ ಡೇಟಾವನ್ನು ನಾನು ಎಂಟ್ರಿ ಮಾಡಿದ್ದೀನಿ. ಇದರಲ್ಲಿ ಶಾಲೆಯ ಹೆಸರಿದೆ, ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ರಿಸಲ್ಟ್ ಅನಾಲಿಸಿಸ್ 2016 ಅಂತ ಒಂದಿದೆ, ಮತ್ತು ಸೀರಿಯಲ್ ನಂಬರ್, ರಿಜಿಸ್ಟರ್ ನಂಬರ್, ನೇಮ್, ಜೆಂಡರ್, ಮೀಡಿಯಂ, ಕನ್ನಡ, ಇಂಗ್ಲೀಷ್ ಅಂತ ಸಬ್ಜೆಕ್ಟ್ಸ್, ಮತ್ತು ಟೋಟಲ್ ಪರ್ಸೆಂಟೇಜ್ ಗ್ರೇಡ್ ಅಂತ ಇದೆ. ಇಲ್ಲೂ ಕೂಡ ಟೋಟಲ್ ಆವರೇಜ್ ಮ್ಯಾಕ್ಸಿಮಮ್ ಅಂತ ಇದೆ. ಇಲ್ಲಿ ಗ್ರೇಡ್ ಕೌಂಟ್ಸ್ ಇದೆ. ಇದನ್ನು ನಾವು ಮುಂದಿನ ಫೀಚರ್ಗಳನ್ನು ಕಲಿಯೋದಕ್ಕೆ ಬಳಸ್ತಾ ಇದ್ದೀವಿ. ಈಗ ಕಟ್ ಆರ್ ಕಾಪಿ ಆ್ಯಂಡ್ ಪೇಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನು ಈ ಶಾಲೆಯ ಹೆಸರಿದೆಯಲ್ಲ, ಅದು J1 ಸೆಲ್ನಲ್ಲಿ ಇದೆ. J1 ಅಂದರೆ J ಕಾಲಮ್ನಲ್ಲಿ ಮೊದಲನೇ ರೋನಲ್ಲಿ ಇದೆ, ಅದನ್ನು ನಾವು J1 ಸೆಲ್ ಅಂತ ಕರಿತೀವಿ. ಆ J1 ಸೆಲ್ಲಲ್ಲಿ ಇರುವಂಥ ಡೇಟಾ ನನಗೆ A1 ಸೆಲ್ಲಲ್ಲಿ ಬೇಕು. A1 ಸೆಲ್ ಅಂದರೆ ಇದು, ಇಲ್ಲಿ ಅದು ಮಾಡಬೇಕು. ಹೇಗೆ ಅಂತಂದರೆ ಇಲ್ಲಿಂದ ಕಟ್ ಮಾಡಿ ಅದನ್ನು ಅಲ್ಲಿ ಪೇಸ್ಟ್ ಮಾಡ್ತೀವಿ. ಕಟ್ ಮಾಡೋದಕ್ಕೆ ಮುಂಚೆ ಯಾವ ಡೇಟಾವನ್ನು ಕಟ್ ಮಾಡಬೇಕೋ ಆ ಸೆಲ್ನಲ್ಲಿ ನಾವು ಕರ್ಸರನ್ನು ಇಡಬೇಕು. ಆ ಸೆಲ್ ಸೆಲೆಕ್ಟ್ ಆಗಿದೆ. ಈಗ ನಾವು ಇಲ್ಲಿ ನೋಡ್ಬೋದು ಐಕಾನ್ನಲ್ಲಿ ಕಟ್ ಅಂತ ಒಂದು ಐಕಾನ್ ಇದೆ, ಅದರಲ್ಲಿ Ctrl+X ಅಂತ ಒಂದು ಶಾರ್ಟ್ಕಟ್ ಕೂಡ ಕಾಣಿಸ್ತಾ ಇದೆ. ಅಂದರೆ ಕೀಬೋರ್ಡ್ ಶಾರ್ಟ್ಕಟ್ ಬಳಸಿ ಮಾಡೋದಿದ್ರೆ Ctrl+X ಅಂತ ಟೈಪ್ ಮಾಡಿದ್ರೆ ಕಟ್ ಆಗುತ್ತೆ. ಈಗ ನಾನು ಐಕಾನನ್ನು ಬಳಸಿ ಈ ಡೇಟಾವನ್ನು ಕಟ್ ಮಾಡ್ತೀನಿ. ಕಟ್ ಮಾಡಿದಾಗ ಈಗ ಇರುವಂಥ ಡೇಟಾ ಮಾಯ ಆಗಿದೆ. ಈಗ ಅದು ಸಿಸ್ಟಮ್ ಮೆಮೊರಿನಲ್ಲಿ ಇರುತ್ತೆ, ಅದು A1 ಸೆಲ್ಲಲ್ಲಿ ಬರಬೇಕು. ಹಾಗಾಗಿ A1ನಲ್ಲಿ ನಾನು ಕರ್ಸರನ್ನು ಇಟ್ಟು ಪೇಸ್ಟ್ ಅನ್ನೋ ಐಕಾನ್ ಇಲ್ಲಿ ಕಾಣಿಸ್ತಾ ಇದೆ. Ctrl+V ಅಂತ ಟೈಪ್ ಮಾಡಿದ್ರು ಪೇಸ್ಟ್ ಆಗುತ್ತೆ, ಅಥವಾ ಪೇಸ್ಟ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡ್ತೀನಿ, ಆಗ ಅದು A1 ಸೆಲ್ಲಲ್ಲಿ ಡಿಸ್ಪ್ಲೇ ಆಯಿತು. ಇದು ಕಟ್ ಮತ್ತು ಪೇಸ್ಟ್. ಕಾಪಿ ಮತ್ತು ಪೇಸ್ಟ್ಗೆ ಇಲ್ಲಿ SSLC ಎಕ್ಸಾಮಿನೇಷನ್ ರಿಸಲ್ಟ್ ಅನಾಲಿಸಿಸ್ 2016 ಅಂತ ಇದೆಯಲ್ಲ, ಅದು ನನಗೆ G2 ಸೆಲ್ನಲ್ಲಿದೆ. ಇದು ಕೂಡ A2 ಸೆಲ್ನಲ್ಲಿ ಬೇಕು. ಹಾಗಾಗಿ G2 ಸೆಲ್ನಲ್ಲಿ ನಾನು ಕಟ್ ಮಾಡೋದಿಲ್ಲ, ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ಕಾಪಿ ಮಾಡೋದಕ್ಕೆ ಇಲ್ಲಿ ಒಂದು ಐಕಾನ್ ಕಾಣಿಸ್ತಾ ಇದೆ, ಕಾಪಿ ಅಂತ ಇದೆ, ಅಥವಾ ಶಾರ್ಟ್ಕಟ್ ಕೀ Ctrl+C ಅಂತ ಬೇಕಾದರೂ ನೀವು ಟೈಪ್ ಮಾಡ್ಬೋದು. ಕಾಪಿ ಆಗಿದೆ. ಈಗ ನೋಡಿ ಅಲ್ಲಿ ಕರ್ಸರು ಇಟ್ಟಾಗ ಅಥವಾ ನೀವು ನೋಡ್ಬೋದು ಆ ಸೆಲ್ಲಿನ ಸುತ್ತ ಒಂದು ಬ್ಲಿಂಕಿಂಗ್ ಆಗಿ ಬರುತ್ತೆ, ಅದು ಕಾಪಿ ಆಗಿದೆ ಅನ್ನೋದನ್ನ ಒಂದು ಇಂಡಿಕೇಶನ್ ಆಗಿದೆ. ಈಗ A2 ಸೆಲ್ನಲ್ಲಿ ಕರ್ಸರನ್ನು ಇಟ್ಟು ಪೇಸ್ಟನ್ನು ಓದಿದ್ರೆ ಪೇಸ್ಟ್ ಆಗಿದೆ. ಆದರೆ ಇಲ್ಲಿ ಕಾಪಿ ಆಗಿರೋದ್ರಿಂದ ಮೊದಲು ಇದ್ದಂಥ ಡೇಟಾವು ಕೂಡ ಏನು ಹೋಗಿಲ್ಲ, ಅಳಿಸೋಗಿಲ್ಲ. ಹಾಗಾಗಿ ಇದನ್ನು ನಾವು ಬೇಡ ಅಂದರೆ ಡಿಲೀಟ್ ಮಾಡ್ಬೋದು. ಈಗ ನಾವು ಕಟ್ ಮಾಡಿ ಪೇಸ್ಟ್ ಮಾಡಿದ್ದೀನಿ, ಮತ್ತು ಕಾಪಿ ಮಾಡಿ ಕೂಡ ಪೇಸ್ಟ್ ಮಾಡಿದ್ದೀನಿ. ಇದು ಒಂದೇ ಸೆಲ್ಲಲ್ಲಿ ಮಾಡಬೇಕು ಅಂತ ಇಲ್ಲ, ಹಲವಾರು ಸೆಲ್ಗಳನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಇಡೀ ಒಂದು ರೇಂಜ್ ಆಫ್ ಸೆಲ್ಲನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಕಾಪಿ ಪೇಸ್ಟ್ ಅಥವಾ ಕಟ್ ಪೇಸ್ಟನ್ನು ಕೂಡ ಮಾಡ್ಬೋದು. ಇದನ್ನು ನೀವೇ ಪ್ರಯತ್ನ ಪಡಿ. ಈ ವಿಡಿಯೋದಲ್ಲಿ ನಾವು ಕಾಪಿ ಅಥವಾ ಕಟ್ ಮಾಡಿ ಹೇಗೆ ಪೇಸ್ಟ್ ಮಾಡುವುದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ.